1824 ಅಕ್ಟೋಬರ್ 23ರಂದು ರಾಣಿ ಚೆನ್ನಮ್ಮಾಜಿಯ ಬಲಗೈ ಬಂಟನಾದ ಅಮಟೂರ ಬಾಳಪ್ಪನವರು ಅಂದಿನ ಧಾರವಾಡ ಜಿಲ್ಲೆಯ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಆಗಿರುವ ಜಾನ್ ಥ್ಯಾಕ್ರೆ ಎಂಬ ಇಂಡಿಯನ್ ಸಿವಿಲ್ ಸರ್ವಿಸ್ ವೃಂದದ ಅಧಿಕಾರಿಯನ್ನು ಹೊಡೆದು ಹಾಕಿದ್ದು ಜಗತ್ತಿನ ಇತಿಹಾಸದಲ್ಲಿ ಅದ್ವಿತೀಯ. ಭಾರತೀಯರ ಇತಿಹಾಸದ ಸ್ವಾಭಿಮಾನದ ಅಮೃತ ಗಳಿಕೆ ಇಂಡಿಯನ್ ಸಿವಿಲ್ ಸರ್ವಿಸ್ ವೃಂದದ ಅಧಿಕಾರಿಯನ್ನು ಹೊಡೆದು ಹಾಕಿರುವ ಜಗತ್ತಿನ ಮೊದಲಿಗ ಅಮಟೂರ ಬಾಳಪ್ಪನವರು. ಡಿಸೆಂಬರ್ 4, 2022ಕ್ಕೆ ಅಮಟೂರು ಬಾಳಪ್ಪನವರು ಹುತಾತ್ಮರಾಗಿ 199 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಚಿಕ್ಕೋಡಿ ಹಣಬರ ಸಮಾಜದ ವತಿಯಿಂದ ಚಿಕ್ಕೋಡಿ ಪಟ್ಟಣದ ಹೊರವಲಯದ ನಿಪ್ಪಾಣಿ ರಸ್ತೆಯನ್ನು ನಿರ್ಮಿಸಿದ ಅಮಟೂರು ಬಾಳಪ್ಪ ಸರ್ಕಲ್ನಲ್ಲಿ ಗೌರವ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಶೀತಲ ಮುಂಡೆ, ಬಾಳಪ್ಪ ನಾಯ್ಕ, ಶಿವಾಜಿ ನಾಯ್ಕ, ವಿಠಲ ಪಾಟೀಲ್, ಸಂತ್ರಾಮ ಕುಂಡ್ರುಕ, ರಮೇಶ್ ಚೌಡನ್ನವರ, ಅಪ್ಪ ಸಾಬ ಪೂಜೇರಿ, ರಾಮ ವಟಗುಡೆ ಸೇರಿದಂತೆ ಹಣಬರ ಸಮಾಜದ ಹಿರಿಯ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಮಾತ್ರ ಮನ ಕಾಮನ ಪುಟ್ಟಿ ಜಯ.